ನಮಸ್ತೆ ಗೆಳೆಯರೆ, ನೋಡಿ ಇಲ್ಲಿ ನಿಮಗೆ ಏನಿದು ಹುಚ್ಚು ಕೆಲಸ? ಇವರು ಮರಕ್ಕೆ ಮೊಳೆ ತೆಗಿತಾ ಇದ್ದಾರೆ ಅನಿಸ್ತಾ ಇದೆಯಾ? ಇಲ್ಲ ಇಲ್ಲ, ಇದು ಒಂದೊಂದು ಮರ 4 ಕೋಟಿ ರೂಪಾಯಿ ಸಮ ಆಗುವಂತಹ ಪ್ರಾಣವಾಯು ಆಕ್ಸಿಜನನ್ನು ಕೊಡ್ತಾ ಇದೆ ಜಗತ್ತಿಗೆ. ಇಂಥ ಮರಗಳು ಒಂದು ಚಿಕ್ಕ ಮೊಳೆಯಿಂದ ಸಾಯುತ್ತೆ ಅನ್ನೋದು ನಿಮಗೆ ಗೊತ್ತೇ? ಯಾಕಂದರೆ ಆ ಮೊಳೆಯಲ್ಲಿರೋ ಟೆಟ್ನಸ್ ಈ ಮರವನ್ನು ಮಾರಕವಾಗಿ ಕೊಲ್ಲುತ್ತೆ. ಇದರಲ್ಲೇ ನೀವು ಗಮನಿಸ್ಬೋದು, ಆ ವ್ಯಕ್ತಿ ಮೊಳೆ ಇರೋ ಜಾಗದಲ್ಲಿ ಒಂದು ಚಿಕ್ಕ ಕೊಳೆತ ಜಾಗವನ್ನು ಸ್ವಚ್ಛ ಮಾಡಿದ. ಇದನ್ನೇ ನೀವು ಗಮನಿಸಿ, ಇದೊಂದು ತುಂಬ ಸುಖ ಕೊಡೋ, ಮುದ ಕೊಡೋ ಕೆಲಸ. ಒಂದೊಂದು ಮೊಳೆ ತೆಗೆದಾಗ ಪರಮಾನಂದ ಆಗುತ್ತೆ. ನೀವು ಬೇಕಾದ್ರೆ ಮಾಡಿ ನೋಡಿ. ಇನ್ನೂ ಒಂದು ವಿಚಾರ, ಆ ಪೂಜೆ ಈ ಪೂಜೆ, ಆ ಅಭಿಷೇಕ ಈ ಅಭಿಷೇಕ ಅಂತ ಸಾವಿರಾರು ರೂಪಾಯಿ ಖರ್ಚು ಮಾಡೋ ನಿಮಗೆ ಗೊತ್ತಿಲ್ಲದೆ ಇರೋ ಒಂದು ವಿಚಾರ ಹೇಳ್ತೀನಿ. ಒಂದೊಂದು ಮರದ ರಕ್ಷಣೆ ಕೂಡ ನಿಮಗೆ ಸಕಲೈಶ್ವರ್ಯಗಳನ್ನು ಕೊಡುತ್ತೆ, ನಿಮ್ಮನ್ನು ಸಾಲ ಮುಕ್ತ ಮಾಡುತ್ತೆ. ಇದನ್ನು ಅನುಭವಿಸಿದವರಿಗೆ ಗೊತ್ತು, ಸುಖ ಪಟ್ಟವರಿಗೆ ಗೊತ್ತು. ಇನ್ನಷ್ಟು ನೀವು ತಿಳಿದುಕೊಳ್ಳಿ ಇದರ ಬಗ್ಗೆ. ಎಷ್ಟು ಮಾಡಿದ್ರೂ ನೀವೇ ತಿಳ್ಕೊತೀರಿ, ಇದು ಪ್ರಕೃತಿಯ ಸಂವೇದನೆ. ಪ್ರಕೃತಿಗೆ ನಾವು ಒಂದು ಹೆಜ್ಜೆ ಮುಂದೆ ಬಂದು ಉಪಕಾರ ಮಾಡಿದ್ರೆ ಪ್ರಕೃತಿ ನಮ್ಮ ಕಡೆ 100 ಹೆಜ್ಜೆ ಮುಂದೆ ಬಂದು ಉಪಕಾರ ಮಾಡುತ್ತೆ. ಭೂತಾನಿ ಯಾಂತಿ ಭೂತೇಜ್ಯ ಅಂತ ಕೃಷ್ಣ ಹೇಳ್ತಾನೆ. ಅಂದರೆ ಯಾರು ಪರಿಸರ ಪ್ರಾಣಿ ಪಕ್ಷಿ ಸಸ್ಯ ಸಂಕುಲದ ಸಹಾಯ ಮಾಡ್ತಾನೋ ಆ ಸಹಾಯ ಅವರು ಮಾಡುವ ಪೂಜೆ ಅಂತ ಹೇಳ್ತಾನೆ. ಪೂಜೆ ಅಂದರೆ ಉಲ್ಟಾ ಮಾಡಿದ್ರೆ ಜಪ. ಅಂದರೆ ಯಾರು ಪೂಜೆ ಮಾಡ್ತಾರೋ ಅವರು ಜಪ ಮಾಡ್ತಾನಂತೆ ಕೃಷ್ಣ. ಅಂದರೆ ಆ ದೇವ, ಆ ಪರಮಾತ್ಮ, ನಿರ್ಗುಣ ನಿರಾಕಾರ ಪರಬ್ರಹ್ಮ, ನಿಮ್ಮ ನಿಮ್ಮ ಧರ್ಮ ಯಾವುದೋ, ನಿಮ್ಮ ಧರ್ಮಗಳು, ದೇವರು ಯಾರು, ಆ ದೇವರು ನಿಮ್ಮ ಜಪ ಮಾಡ್ತಾರಂತೆ ನೀವು ಮಾಡೋ ಪೂಜೆಗೆ. ನೀವು ಈ ರೀತಿ ಪ್ರಕೃತಿಯ ಪೂಜೆ ಮಾಡಿದ್ರೆ ಕರುಣ ಕೂಡ ಓಡೋಗ್ಬಿಡುತ್ತೆ. ಧನ್ಯವಾದ. ಅಹೋರಾತ್ರ.